ಅಷ್ಟೊತ್ತಾಯಿತು ಸರ್. ಇಲ್ಲಿ ಸಿ ಸಿ ಕ್ಯಾಮ್ರಾ ಓಪನ್ ಮಾಡಿಸಿ ನೋಡಿದಾಗ 2:35 ಎಂಟ್ರಿ ಆಗಿದ್ದಾನೆ, 4:15 ಒಂದು ಕೆಲಸ ಮುಗಿಸ್ಕೊಂಡು ಹೋಗಿ. ಏನು ಮಾಡಿದಾನೆ, ದೇವ್ರದ್ದು ಏನೂ ಮುಟ್ಟಿಲ್ಲ, ದೇವ್ರ ವಿಗ್ರಹಗಳಾಗಲಿ ಬೆಳ್ಳಿ ಸಾಮಾನು ಏನೂ ಮುಟ್ಟಿಲ್ಲ, ಬರೀ ಹುಂಡಿಗಳು ಕಿರೀಟ ಏನೂ ಮುಟ್ಟಿಲ್ಲ, ಬರೀ ಏನಿದ್ರು ಹುಂಡಿ ಕಾಸು ಎತ್ಕೊಂಡೋಗಿ, ಹುಂಡಿ ಓಪನ್ ಮಾಡಿ ಎತ್ಕೊಂಡೋಗಿ, ಆಫೀಸ್ ರೂಮ್ ಓಪನ್ ಮಾಡಿ ಆ ಕೀಸೆಲ್ಲ ಓಪನ್ ಮಾಡಿ ತೊಗೊಂಡೋಗಿ. ಇಲ್ಲ, ಸೆಕ್ಯೂರಿಟಿ ರೂಮಲ್ಲಿ ಮಲಗಿದ್ರೆ ಅವ್ನ ರೂಮ್ ಮುಂದುಗಡೆ ಚಿಲ್ಕ ಹಾಕಿಬಿಟ್ಟು ಬೀಗ ಮಾಡಿ ಇವನು ಈ ಕೆಲಸ ಎಲ್ಲ ಮಾಡಿ. ಈಗ ನಾವು ಸಿ ಸಿನಲ್ಲಿ ಒಬ್ಬನೇ ಕಾಣಿಸ್ತಾ ಇರೋದು, ಸಿ ಸಿ ಕ್ಯಾಮ್ರಾನಲ್ಲಿ ಒಬ್ಬನೇ ಕಾಣಿಸ್ತಾ ಇರೋದು. ತೊಗೊಂಡು ಈ ಕಡೆ ಎಲ್ಲ ಹೋಗಿ ಕೊಟ್ಟಿದ್ದಾನೆ, ಅಲ್ಲಿ ಹೊರಗಡೆ ಯಾರಾದರೂ ವಾಚ್ ಮಾಡ್ತಾ ಇದ್ದಾರೆ ಏನೋ ಅದು ಗೊತ್ತಿಲ್ಲ. ಅದು ಇವಾಗ ನೋಡೋಕ್ಕೆ ಹೋಗಿದ್ದಾರೆ ಅವರು, ಇನ್ನೂ ಮಾಡ್ತಾನೇ ಇದ್ದಾರೆ ಪಾಪ. ಬೆಳಗ್ಗೆ 5-6 ಗಂಟೆಗೆ ಬಂದವರು ಎಲ್ಲರೂ. ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಸರ್? ನಮ್ಗೆ 5:30 ನಮ್ಮ ಇವರು ಫೋನ್, ಅವ್ನು ಯಾವಾಗ ಮುಂದಗಡೆ ಬೀಗ ಹಾಕಿದ್ರು ಹೊಡೆದು ಮಾಡಿ ನಮಗೆ ಫೋನ್ ಮಾಡಿದ್ರು. ಎಲ್ಲ ನಮಗೂ ನಮ್ಮ ಡೈರೆಕ್ಟರ್ಸ್ಗೆ ಎಲ್ಲನೂ ಫೋನ್ ಮಾಡಿ ಕರೆಸ್ಕೊಂಡು ಸೆಕೆಂಡ್ ಬಾಬಾ ಮಂದಿರದಲ್ಲ ಈ ಥರ ಆಗಿರೋದು ಇದೇ ಫಸ್ಟ್ ಟೈಮ್. ಎಲ್ಲ ಓಡಾಡಿರೋನೇ ಮಾಡಿರಬೇಕು ಅಂತ ಅನ್ನಿಸ್ತದೆ ನಮಗೆ. ಅದು ಸದ್ಗುರು ಒಂದು ಇದು, ಯಾವಾಗ ಕಂಡಿಡಿದು ಕಾಣಿಸೋ ನೋಡಬೇಕಷ್ಟೇ ನಾವು. ಇನ್ನೆಲ್ಲ ಐಟಮ್ಗಳು 50 ಅಂದರೆ ನಮ್ಮ ಅಂದಾಜು 1.5 ತಿಂಗಳಿಂದ ಅದು ಅದು ಎಣಿಸಿರಲಿಲ್ಲ ನಾವು, ಅಷ್ಟು ಹೋಗಿರ್ಬೋದು. 2 ರವಿಶಂಕರ್ ಗುಪ್ತ ಅಂತ ಕೃಷ್ಣ ಟ್ರಸ್ಟಿ ಕಾರ್ಯದರ್ಶಿ, ಇವರು ನಾಗಮ್ಮ ಅಂತೇಳಿ ಡೈರೆಕ್ಟ್ರು, ಗೊತ್ತಾಯ್ತಾ, ಇನ್ನೊಬ್ಬರು ನಟರಾಜ್ ಅಧ್ಯಕ್ಷರು, ಇವರು ನಮ್ಮ ವಿಸಿಟಿಂಗ್ ಡೈರೆಕ್ಟರ್, ವಿಸಿಟಿಂಗ್ ಒಂದು ಮೆಂಬರ್ ಅಂತಲೇ ತಿಳ್ಕೊಳ್ಳಿ, ನಮ್ಮ ಕಷ್ಟ ಸುಖಗಳು ತಿಳ್ಕೊಳ್ಳೋ ಅಂತ ಸ್ನೇಹಿತರು ಇವರು.